ಅದು ಕರ್ನಾಟಕದಲ್ಲಿರೋ ಅತ್ಯದ್ಭುತವಾದ ಸ್ಥಳ. ಅಲ್ಲಿನ ಕಲ್ಲುಗಳಲ್ಲಿ ಸಂಗೀತ ಇದೆ, ಅಲ್ಲಿ ಹರಿಯುವ ನದಿಯ ನೀರಲ್ಲಿ ಪೌರುಷ ಇದೆ. ಆ ಮಣ್ಣಿಗೊಂದು ವಿಶೇಷವಾದ ಶಕ್ತಿ ಪ್ರಾಪ್ತವಾಗಿದೆ. ಅದು ಪುರಾಣ ಕಾಲದಲ್ಲಿ ಹನುಮನಿಗೆ ಜನ್ಮ ಕೊಟ್ಟ ಸ್ಥಳ. ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ತಲೆ ಎತ್ತಿ ನಿಂತ ಸಾಮ್ರಾಜ್ಯವೊಂದರ ರಾಜಧಾನಿಯಾಗಿದ್ದ ನೆಲ ಅದು. ವೈಭವದ ಉತ್ತುಂಗವನ್ನ, ಪತನದ ಪರಾಕಾಷ್ಠೆಯನ್ನ ಕಂಡಿರೋ ಆ ನೆಲದ ಪ್ರತಿಯೊಂದು ಸ್ಮಾರಕವೂ ವಿಭಿನ್ನವೇ. ಅಲ್ಲಿನ ಅವಶೇಷಗಳ ನಡುವೆ ನಿಂತಿರೋ ಆ ದೇವಾಲಯ ಇವತ್ತಿಗೂ ನೋಡುಗರನ್ನ ಅಚ್ಚರಿಗೆ ಈಡು ಮಾಡ್ತಿದೆ. ಹದಿಮೂರನೇ ಶತಮಾನದಲ್ಲಿ ಬಳಕೆಯಾದ ಆ ತಂತ್ರಜ್ಞಾನ ಇವತ್ತಿನ ವಿಜ್ಞಾನಿಗಳನ್ನ ಕೂಡ ನಿಬ್ಬೆರಗಾಗಿಸಿದೆ. ಅಂಥ ಅದ್ಭುತ ವಾಸ್ತುಶಿಲ್ಪದ ಬಗ್ಗೆ ಹೃದಯ ಬೇಡಿದೆ ಕೇಳು ನೀನು, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ. ಈಗ ವಿಚಾರಕ್ಕೆ ಬರ್ತೀನಿ. ಅದು ಹದಿಮೂರನೇ ಶತಮಾನದ ಕಾಲ. ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಯಾದವರನ್ನ, ಕಾಕತೀಯರನ್ನ, ಹೊಯ್ಸಳ ಪಾಂಡ್ಯರನ್ನ ದೆಹಲಿ ಸುಲ್ತಾನ ಮೊಹಮ್ಮದ್ ಬಿನ್ ತುಘಲಕ್ ಸರ್ವನಾಶ ಮಾಡಿಬಿಟ್ಟಿದ್ದ. ಇವನಿಗೂ ಮುನ್ನ ಅಲಾವುದ್ದೀನ್ ಖಿಲ್ಜಿ ಹಾಗೂ ಅವನ ಸೇನಾಪತಿ ಮಲಿಕ್ ಕಫೂರ್ ದಕ್ಷಿಣದ ಮೇಲೆ ದಾಳಿ ಮಾಡಿದ್ರಾದರೂ ಅವರ ಉದ್ದೇಶ ಇಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆಯೋದಷ್ಟೇ ಆಗಿತ್ತು. ಆದರೆ ತುಘ್ಲಕ್ ದಕ್ಷಿಣದ ರಾಜಮನೆತನಗಳನ್ನು ಸರ್ವನಾಶ ಮಾಡಿಬಿಡೋತ್ತ ಹೆಜ್ಜೆ ಇಟ್ಟಿದ್ದ. ಬಲವಂತದ ಮತಾಂತರಗಳು ಶುರುವಾಗಿದ್ವು. ದಕ್ಷಿಣ ಭಾರತದಲ್ಲಿ ಇಸ್ಲಾಂ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಂಡಿತ್ತು. ತುಘ್ಲಕನ ಮತಾಂಧ ಮನಸ್ಥಿತಿ ಸನಾತನ ಧರ್ಮದ ಉಳಿವಿಗೆ ಅಪಾಯವನ್ನು ತಂದೊಡ್ಡಿತ್ತು. ಈ ಎಲ್ಲ ಬೆಳವಣಿಗೆಗಳು ತುಂಗಭದ್ರಾ ನದಿಯ ತಟದಲ್ಲಿ ಕುಳಿತಿದ್ದ ಆ ಯತಿವರ್ಯರ ಮನಸ್ಸನ್ನ ಘಾಸಿಗೀಡು ಮಾಡಿದ್ವು. ಸನಾತನ ಧರ್ಮವನ್ನು ರಕ್ಷಿಸಬೇಕು ಅಂತ ಸಂಕಲ್ಪ ಮಾಡಿದ್ದ ಆ ವೀರ ಸನ್ಯಾಸಿಯ ಕನಸಿಗೆ ಭದ್ರ ಬುನಾದಿಯನ್ನು ಹಾಕಿದ್ದು ಆ ಇಬ್ಬರು ಅಣ್ಣ ತಮ್ಮಂದಿರು. ಅವರು ಬೇರಿನ್ಯಾರೂ ಅಲ್ಲ, ಆನೆಗೊಂದಿ ಸಂಸ್ಥಾನದ ಕುಡಿಗಳಾದ ಹರಿಹರ ರಾಯ ಮತ್ತು ಬುಕ್ಕರಾಯ. ಹೀಗೆ ಹೇಳಿದರೆ ನಿಮಗೆ ಸರಿಯಾಗಿ ಗೊತ್ತಾಗೋದಿಲ್ಲವೇನೋ, ಅವರನ್ನ ಹಕ್ಕ ಬುಕ್ಕ ಅಂತ ಕರೆಯಲಾಗುತ್ತೆ. ಹೀಗೆ ಹಕ್ಕ ಬುಕ್ಕ ಇಬ್ಬರೂ ಸೇರಿ ಯತಿವರ್ಯ ಶ್ರೀ ವಿದ್ಯಾರಣ್ಯರ ಆಣತಿಯ ಮೇರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ತುಂಗಾ ನದಿಯ ದಂಡೆಯಲ್ಲಿ ನಿರ್ಮಾಣಗೊಂಡ ಆ ರಾಜಧಾನಿ ಮುಂದೆ ವೈಭವದ ಹಂಪಿಯಾಗಿ ಮೆರೆದಾಡ್ತು. ಇವಾಗಿ ರಾಜ ರಾಣಿಯರೆಲ್ಲ ಆ ದೊಡ್ಡ ಅರಮನೆಯಲ್ಲೇ ಇರ್ತಾ ಇದ್ರು. ಆ ಅರಮನೆಯಲ್ಲೇ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಇದ್ರು, ಹಾಗೆ ಸ್ನಾನ ಕೂಡ ಮಾಡ್ತಕ್ಕಂಥದ್ದು. ಆದರೆ ಈ ಒಂದು ಏನು ರಾಣಿ ಸ್ನಾನಗ್ರಹ ಇದೆ, ಇದು ರಾಯಲ್ ಸ್ವಿಮ್ಮಿಂಗ್ ಪೂಲ್ ಅಂತ, ಈಜುಕೊಳ. ಸಹಜವಾಗಿ ರಾಜ ಯುದ್ಧಕ್ಕೆ ಬೇರೆ ಕಡೆ ಹೋದಾಗ ರಾಣಿಯರಿಗೆ ಅರಮನೆಯಲ್ಲಿ ತುಂಬ ಬೇಸರವನ್ನಾದಾಗ ಅವರು ತಮ್ಮ ಸ್ಥಳವನ್ನು ಬದಲಾವಣೆ ಮಾಡಿಕೊಂಡು ಸುಮ್ಮ ಕ್ರೀಡೆಗಳಿಗೆ ಹೋಗ್ತಾಯಿದ್ರು. ಅದೇ ರೀತಿ ಇಲ್ಲಿ ಜಲಕ್ರೀಡೆ ಅಂದರೆ ವಾಟರ್ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೋಸ್ಕರ ಇಲ್ಲಿ ಬರ್ತಾಯಿದ್ರು. ಸೊ ರಾಣಿಯರು ಈ ಸ್ಥಳಕ್ಕೆ ಬರ್ತಾರಂತಂದರೆ ಅವರಿಗೆಲ್ಲ ಈ ಶುದ್ಧವಾದ ನೀರಂತೂ ಬೇಕಾಗಿತ್ತು, ಆದರೆ ಫಿಲ್ಟರ್ ವಾಟರ್ ಸಿಸ್ಟಮ್ಸ್. ಅವರು ಇಲ್ಲಿ ಭಾಳ ಬ್ಯೂಟಿಫುಲ್ಲಾಗಿ ನ್ಯಾಚುರಲಿ ಫಿಲ್ಟರ್ ಆಗೋಂಥ ಸಿಸ್ಟಮನ್ನು ಮಾಡಿದ್ದಾರೆ. ಸೊ ನೀರು ಸ್ವಚ್ಛವಾದ ನೀರಂತ ಬರಲಿಕ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಕಂಪ್ಲೀಟ್ಲಿ ಹಿಂದೂ ಇಸ್ಲಾಮಿಕ್ ಆರ್ಕಿಟೆಕ್ಚರ್. ಇಲ್ಲಿ ನೋಡಿ ಬ್ಯೂಟಿಫುಲ್ ಆರ್ಚಸ್ ಥರ ಇದೆ, ಹಾಗೆ ಆರ್ಚಸ್ ಥರ ಇದೆ ಅಲ್ವಾ. ಸೊ ಹಾಗೆ ಈ ಹೊರಭಾಗದಲ್ಲಿ ಒಂದು ಜಸ್ಟ್ ಹೋಲ್ ಥರ ಇದೆ, ಐ ಮೀನ್ ಹೊಂಡ. ಸೊ ಇದರಲ್ಲಿ ಆ ಬ್ಯೂಟಿಫುಲ್ ಫಿಲ್ಟರ್ ಮಾಡೋ ಸಿಸ್ಟಮ್ನ ಮಾಡಿದರೆ ಅದು ಒಳಗಡೆಯಿಂದ ತೋರಿಸ್ತೀನಿ ಬನ್ನಿ. ಸೊ ಈಗ ನಾವು ರಾಣಿಯ ಸ್ಥಾನಗ್ರಹ ಒಳಗಡೆ ಹೋಗೋಣ ಸರ್, ಬನ್ನಿ ಈ ಕಡೆ. ಸೊ ರಾಣಿಯ ಸ್ಥಾನಗ್ರಹಗಳೇ ಫಸ್ಟ್ ಪ್ಲಾಟ್ಫಾರ್ಮ್ ಸಿಗುತ್ತೆ ನಿಮಗೆ. ಸಹಜವಾಗಿ ಈ ರಾಜ್ಯ ಮನೆತನದವರು ಸ್ನಾನಕ್ಕೆ ಹೋಗಿಂತ ಮುಂಚೆ ಈ ಅಭ್ಯಂದ ಏನು ಸ್ನಾನ ಅಂತ ಹೇಳ್ತೀವಲ್ಲ, ಎಣ್ಣೆ ಸ್ನಾನ ಮಾಡುವಂಥದ್ದು. ಹಾಗಾಗಿ ಎಣ್ಣೆ ಹಚ್ಕೊಂಡು ಮಸಾಜ್ ರೀತಿ ಮಾಡಿಕೊಂಡು ತಮ್ಮ ಒಂದು ಮೈಯನ್ನು ಮೃದು ಮಾಡ್ಕೊಳ್ತಕ್ಕಂಥ ಸ್ಥಳ, ಲೈಕ್ ಎ ಪ್ಲಾಟ್ಫಾರ್ಮ್. ಅದೇ ಹೀಗೆ ಮೇಲೆ ಹೋಗ್ಲಿಕ್ಕಿಂತ ಸ್ಟೆಪ್ಸ್ ಎಲ್ಲ ಇದೆ, ಕಾಣ್ತಾ ಇಲ್ಲ ಮೇಲೆ ಹೋಗ್ಲಿಕ್ಕೆ ಅಂತೆಲ್ಲ ಸ್ಟೆಪ್ಸು. ಇದು ಬ್ಯೂಟಿಫುಲ್ ಆರ್ಚಸ್ ಇದೆ.
ವೀಕ್ಷಕರೇ, ಹಂಪಿಗೆ ಹೋದ ಪ್ರವಾಸಿಗರೆಲ್ಲ ನೋಡಿಕೊಂಡು ಬರುವ ಸ್ಥಳಗಳಲ್ಲಿ ಮಹಾನವಮಿ ದಿಬ್ಬ ಕೂಡ ಒಂದು. ಪ್ರಸ್ತುತ ಕಲ್ಲಿನ ಅವಶೇಷಗಳೇ ಕಾಣಿಸೋ ಈ ದಿಬ್ಬ ಶ್ರೀಕೃಷ್ಣ ದೇವರಾಯ ಕಾಲದಲ್ಲಿ ಹೀಗೆ ಇರಲೇ ಇಲ್ಲ. 12 ಮೀಟರ್ ಎತ್ತರವಾಗಿರುವ ಈ ದಿಬ್ಬದ ಮೇಲೆ ಅಂದು 7 ಅಂತಸ್ತಿನ ಗಂಧದ ಕಟ್ಟಿಗೆಯ ಮಹಲ್ ಇತ್ತು. ನವರಾತ್ರಿ ಸಮಯದಲ್ಲಿ ಈ ದಿಬ್ಬ ಶೃಂಗರಿಸಿಕೊಂಡು ಬಂದ ಜನರ ಮನವನ್ನ ತಣಿಸ್ತಿತ್ತು. ಆದ್ರೆ ಈಗ ಈ ದಿಬ್ಬ ತನ್ನ ವೈಭವದ ಕಥೆಯನ್ನ ಕಳ್ಕೊಂಡು ನೋಡುಗರ ಕಣ್ಣಿಗೆ ಕಲ್ಲಿನ ದಿಬ್ಬವಾಗಿ ಕಾಣಿಸ್ತಿದೆ. ಇನ್ನು ಈ ದಿಬ್ಬವನ್ನ ನಿರ್ಮಿಸಿದವರು ಶ್ರೀಕೃಷ್ಣ ದೇವರಾಯರು. ಶ್ರೀಕೃಷ್ಣ ದೇವರಾಯರು 1513ರಲ್ಲಿ ಒರಿಸ್ಸಾ ಮೇಲೆ ದಂಡೆತ್ತಿ ಹೋಗಿ ಆ ಯುದ್ಧದಲ್ಲಿ ಜಯವನ್ನ ಗಳಿಸಿ ಬರ್ತಾರೆ. ಹೀಗಾಗಿ ಆ ಯುದ್ಧದಲ್ಲಿ ಗೆದ್ದ ಖುಷಿಗೆ ಈ ದಿಬ್ಬವನ್ನ ನಿರ್ಮಿಸ್ತಾರೆ. ವಿಜಯದ ಸಂಕೇತವಾಗಿ ನಿರ್ಮಿಸಿರೋದ್ರಿಂದ ಈ ದಿಬ್ಬಕ್ಕೆ ವಿಜಯ ಭವನ ಅಂತ ಕರೆಯಲಾಗ್ತಿತ್ತು. ಅಲ್ಲದೆ ನವರಾತ್ರಿಯ ಸಮಯದಲ್ಲಿ ಇಲ್ಲಿ ಮೆರವಣಿಗೆಯನ್ನ ಕೂಡ ನಡೆಸಲಾಗ್ತಿತ್ತು. ಅಂದು ಇಲ್ಲಿ ಸೈನಿಕರ ಶೌರ್ಯ, ಕುಸ್ತಿ, ಸಾಹಸ, ಮಲ್ಲಗಂಬಗಳ ಪ್ರದರ್ಶನ ನಡೆಯುತ್ತಿತ್ತಂತೆ. ಅಲ್ಲದೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ವೈಭವದಿಂದ ನಡೆಯುತ್ತಿತ್ತು ಅಂತ ಹೇಳಲಾಗುತ್ತೆ. ದಿಬ್ಬದ ಮೇಲೆ ಶ್ರೀಕೃಷ್ಣ ದೇವರಾಯರು ತಮ್ಮ ಪಟ್ಟದರಸಿಯರ ಜೊತೆ ಕುಳಿತು ಕಾರ್ಯಕ್ರಮವನ್ನ ವೀಕ್ಷಿಸಿದ್ರೆ ಇಲ್ಲಿ ನಡೆಯುತ್ತಿದ್ದ ನವರಾತ್ರಿಯ ವೈಭವವನ್ನ ವೀಕ್ಷಿಸೋಕೆ ದೇಶ ವಿದೇಶದ ಗಣ್ಯರು ಹಾಗೂ ವಿಜಯನಗರ ಸಾಮ್ರಾಜ್ಯದ ಸಾಮಂತರು ಕೂಡ ಬರ್ತಿದ್ರು. ಪಾನ್ ಸೂಪರ್ ಬಜಾರ್ ಅಂದರೆ ನಿಮಗೆ ಗೊತ್ತಿದೆ, ಪಾನ್ ಅಂದರೆ ಎಲೆ ಮತ್ತು ಅಡಿಕೆಯನ್ನು ಮಾರ್ತಕ್ಕಂಥ ಬಜಾರ್ ಅಂದರೆ ಮಾರುಕಟ್ಟೆ. ಎಲೆ ಅಡಿಕೆ ಅಜಾರ ರಾಮಚಂದ್ರ ದೇವಾಲಯವನ್ನು ನೋಡ್ಬೋದು ಸ್ನೇಹಿತರು. ಇದು ಅಜಾರ ರಾಮಚಂದ್ರ ದೇವಾಲಯ. ಇಲ್ಲಿ ಯಾವುದೋ ಒಂದು ಶಾಸನ ಬೇರೆ ಸಿಕ್ಕಿದೆ, ನನಗಂತೂ ಅರ್ಥ ಆಗಲ್ಲ. ನಿಮಗೇನಾರು ಅರ್ಥ ಆದರೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಈ ದೇವಾಲಯವನ್ನು ರಾಜರು ವಾಸ ಮಾಡ್ತಕ್ಕಂಥ ಆವರಣದಲ್ಲಿ ನಿರ್ಮಿಸಲಾಗಿದೆ. ಇದು ಏಕೈಕ ದೇವಾಲಯ ಸ್ನೇಹಿತರೆ. ಇದು 15ನೇ ಶತಮಾನದಲ್ಲಿ ಸೇರ್ತಕ್ಕಂಥ ದೇವಾಲಯ. ಇದು ಒಂದು ಚಿಕ್ಕ ಹಾಗೂ ಒಂದು ಚೊಕ್ಕ ದ್ರಾವಿಡ ವಿಮಾನ ಗುಡಿಗಳ ಸಾಲಿಗೆ ಸೇರಿದೆ ಸ್ನೇಹಿತರೆ. ಇದನ್ನೇ 16ನೇ ಶತಮಾನದಲ್ಲಿ ಅತಿ ವೈಭವದಿಂದ ನಡೀತಾ ಇತ್ತು ಹಂಪಿ ಉತ್ಸವ. ಅದರಲ್ಲಿ ಭಾಗವಹಿಸ್ತಕ್ಕಂಥ ಆನೆಗಳನ್ನು ಕಟ್ಟಾಕಲಿಕ್ಕೆ ಮಾಡಿರ್ತಕ್ಕಂಥ ಗದ್ದಾಶಾಲೆ. ಆನೆಗಳು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅವೆರಡು ಟ್ರೆಜರಿ ಬಿಲ್ಡಿಂಗ್ ಅಂದರೆ ಆನೆಗಳು ಅಲಂಕೃತ ಮಾಡಿಕೊಂಡು ಮುಖ ಕವಚ ಪೇಂಟ್ ಮಾಡಿಕೊಂಡು ಎಲ್ಲ ಅಲಂಕೃತ ಮಾಡಿಕೊಂಡು ಎಲ್ಲ ಆನೆಗಳು ಮಹಾನವಮಿ ದಿಬ್ಬದ ಹತ್ರ ಹೋಗಿ ಅಲ್ಲಿ ವಿಶೇಷ ಪೂಜೆ ಆಗ್ತದೆ. ಆ ಪೂಜೆ ಆದ ನಂತರ ಒಂದು ದೊಡ್ಡ ಆನೆ ಮೇಲೆ ಭುವನೇಶ್ವರ ಹೆಗ್ಗರೆ ಇಟ್ಕೊಂಡು ಇಲ್ಲಿದ್ದ ಉತ್ಸವ ಸಂಚಿಕೆಯಲ್ಲಿ ವಿಜಯನಗರ ಅರಸರ ಮಹಾನ್ ಕೊಡುಗೆಯಾದ ವಿರೂಪಾಕ್ಷ ದೇವಾಲಯವನ್ನ ದರ್ಶನ ಮಾಡಿ ಪುನೀತರಾಗೋಣ. ವಿಜಯನಗರ ಅರಸರ ಕುಲದೇವನಾದ ವಿರೂಪಾಕ್ಷನಿಗೋಸ್ಕರ ಕಟ್ಟಿದ ದೇವಾಲಯ ಇದಾಗಿದ್ದು ಇಲ್ಲಿ ವಿರೂಪಾಕ್ಷನ ಜೊತೆ ಪಂಪಾದೇವಿ ಮತ್ತು ಕನ್ನಡದ ಕುಲದೇವತೆಯಾದ ತಾಯಿ ಭುವನೇಶ್ವರಿ ದೇವಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ತುಂಗಭದ್ರಾ ನದಿಯ ದಡದ ಮೇಲಿರುವ ಈ ದೇಗುಲವು 50 ಅಡಿ ಎತ್ತರದ ಗೋಪುರವನ್ನ ಹೊಂದಿದೆ. ದೇಗುಲವು ಸುಂದರವಾದ ಗರ್ಭಗುಡಿ, ನವರಂಗ, ಮುಖಮಂಟಪವನ್ನ ಹೊಂದಿದೆ. ವಿರೂಪಾಕ್ಷ ದೇವಾಲಯದ ಸಮೀಪದಲ್ಲಿಯೇ ಪಂಪಾ ನದಿ ಹರಿಯುತ್ತಿದ್ದು ಈ ನದಿಯ ದಂಡೆಯ ಮೇಲೆ ಪಾರ್ವತಿದೇವಿ ಪರಮೇಶ್ವರನನ್ನ. ತುಂಗಭದ್ರಾ ನದಿ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯುನ್ನತವಾದ ಸ್ಥಾನ ಪಡೆದಿದೆ. ಕೊಪ್ಪಳ, ರಾಯಚೂರು, ಬಳ್ಳಾರಿ, ತ್ರಿವಳಿ ಜಿಲ್ಲೆಗಳ ಪ್ರಮುಖ ಜೀವನ ನದಿಯಾದ ಈ ನದಿಯು ಗಂಗಾ ಸ್ನಾನ, ತುಂಗಪಾನ ಎಂಬ ನಾಡ್ನುಡಿಯನ್ನು